This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. ಸ್ನೇಹಿತರೆ ನಮಸ್ಕಾರ. ಎಕ್ಸೆಲ್ ಸರಣಿಯ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಫಿಲ್ ಸೀರೀಸ್ನ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ಸಂಚಿಕೆಯಲ್ಲಿ ಲೀನಿಯರ್ ಸೀರೀಸ್ ಅಥವಾ ಕಂಟಿನ್ಯೂಯಸ್ ಸೀರೀಸ್ ಇದ್ರ ಬಗ್ಗೆ ನೋಡಿದ್ವಿ. ಅದರಲ್ಲಿ ಹೇಗಂದರೆ ಒಂದು ಸೀರೀಸಲ್ಲಿ ಕಂಟಿನ್ಯೂಟಿ ಇರ್ತಿತ್ತು ಅಲ್ವಾ. ಹೇಗಂತಂದರೆ 1, 2, 3, 4, 5, 6, 7, 8, 9, 10 ಅಥವಾ 2, 4, 6, 8, 10 ಅಥವಾ 1, 3, 5, 7, 9, 11 ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿಕೊಂಡು ಸೀರೀಸನ್ನು ಅಪ್ಲೈ ಮಾಡೋದನ್ನ ನೋಡಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ಮತ್ತೊಂದು ವಿಧಾನವನ್ನು ನೋಡೋಣ. ಅದು ಏನಂತಂದರೆ ಗ್ರೋತ್ ಸೀರೀಸ್ ಅಂತ ಕರೀತಾರೆ. ಇದನ್ನ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕೂಡ ಕರೀತಾರೆ. ಸೊ ಲೀನಿಯರ್ ಸೀರೀಸ್ ಅನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕೂಡ ಕರೀತಾರೆ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನಂದ್ರೆ ಈ ಒಂದು ಸೀರೀಸ್ ಅಲ್ಲಿ ಅಡಿಷನ್ ಆಫ್ ನಂಬರ್ಸ್ ಆಗುತ್ತೆ. ಯಾವ ರೀತಿ ಅಂದ್ರೆ ನಾವು 1, 2, 3, 4, 5 ಈ ರೀತಿ ಸೀರೀಸ್ ಆಗಿದ್ದಾಗ 1+1, 2, 2+1, 3, 3+1, 4, 4+1, 5 ಅಥವಾ 2+2, 4, 4+2, 6, 6+2, 8, 8+2, 10 ಈ ರೀತಿಯಾಗಿ ಒಂದು ನಂಬರ್ನ ಜೊತೆಗೆ ಮತ್ತೊಂದು ನಂಬರ್ ಅದು ಕಾನ್ಸ್ಟೆಂಟ್ ಆಗಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಲೈಕ್ 2+2 ಅಂತ ನಾವು ಒಂದು ನಂಬರ್ ಅನ್ನ ಪಡೆದಾಗ ಮತ್ತೆ ನಾವು ಆ 4ನ ಜೊತೆಗೆ 2ನೇ ಆ್ಯಡ್ ಮಾಡಿ ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ ಸೀರೀಸ್ ಅಲ್ಲಿ ಅದನ್ನ ಪಡಿಬೇಕಾಗುತ್ತೆ. ಸೊ ಗ್ರೋತ್ ಸೀರೀಸ್ ಅಥವಾ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದೇ ರೀತಿಯಾಗಿ ಇರುತ್ತೆ, ಬಟ್ ಕಾನ್ಸ್ಟೆಂಟ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಅಂದ್ರೆ ಒಂದು ಸೀರೀಸ್ ತಗೊಳ್ಳೋಣ, 2, 4, 8, 16, 32, 64, 128. ಸೊ ಇದರಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಇರುವಂತಹ ನಂಬರ್ ಯಾವ್ದಂದ್ರೆ ಈ ಸೀರೀಸ್ ಅಲ್ಲಿ 2, ಆ 2ನ ಜೊತೆಗೆ ಮತ್ತೆ 2ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 4 ಸಿಗುತ್ತೆ, ಮತ್ತೆ 4 × 2 ಮಾಡಿದಾಗ 8, 8 × 2 ಮಾಡಿದಾಗ 16, 16 × 2 32, 32 × 2 64. ಈ ರೀತಿಯಾಗಿ ಒಂದು ಕಾನ್ಸ್ಟೆಂಟ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ನಂಬರ್ ಸಿಗುತ್ತೆ ಈ ಒಂದು ಸೀರೀಸ್ ಅಲ್ಲಿ. ಸೊ ಇದನ್ನ ಹೇಗೆ ಮಾಡೋದಂತ ನೋಡೋಣ. ಓಕೆ, ಸೊ ಆಲ್ರೆಡಿ ನಾನು ಎಕ್ಸೆಲ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ, ಚೆಕ್ ಮಾಡೋಣ. ಸೀರಿಯಲ್ ನಂಬರ್ ಅಂತ A1 ಅಲ್ಲಿ ಟೈಪ್ ಮಾಡಿದ್ದೀನಿ. ಈಗ ನಾನು A2 ನಲ್ಲಿ ಅಂತ ಟೈಪ್ ಮಾಡ್ತೀನಿ. ಓಕೆ, 1 ಅಂತ ಇದೆ. ಒಂದಷ್ಟು ಸೆಲ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಶಿಫ್ಟ್ ಪೇಜ್ ಡೌನ್ ಮಾಡಿ A19 ವರೆಗೂ ಸೆಲೆಕ್ಟ್ ಆಗಿದೆ. ಈಗ Alt+H+FIS ಪ್ರೆಸ್ ಮಾಡೋಣ. ಇಲ್ಲಿ ಸ್ಟೆಪ್ ವ್ಯಾಲ್ಯೂ 1 ಅಂತ ಇದೆ. ನಾನು ಏನ್ ಮಾಡ್ತೀನಿ, 3 ಅಂತ ಟೈಪ್ ಮಾಡ್ತೀನಿ. ಸ್ಟೆಪ್ ವ್ಯಾಲ್ಯೂ 3. ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. Linear radio button checked to change the selection, press up or down arrow, Alt plus L. By default, linear radio button check ಆಗಿರುತ್ತೆ, down arrow ಮಾಡ್ತಾ ಇದ್ದೀನಿ. Growth radio button checked to change the selection, press up or down arrow, Alt plus G. Growth radio button check ಆಗಿದೆ. ಟ್ಯಾಬ್ ಮಾಡ್ಕೊಂಡು ಹೋಗಿ ಓಕೆ ಬಟನ್ಗೆ ಎಂಟರ್ ಕೊಟ್ಟರು ಕೂಡ ಅಪ್ಲೈ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲೇ ಕೂಡ ಎಂಟರ್ ಕೊಡ್ಬೋದು. ನಾನು ಇಲ್ಲೇ ಎಂಟರ್ ಕೊಡ್ತಾ ಇದ್ದೀನಿ. Enter. Selected range A2, A19, 1.290+08. ಓಕೆ, ಚೆಕ್ ಮಾಡೋಣ. ಡೌನ್ ಏರೋ ಮಾಡ್ತಾ ಇದ್ದೀನಿ. 3A3. ಓಕೆ, 9A4, 27A5, 81A6, 243A7, 729A8, 2186A9, 6561A10, 19683A11. ಚೆಕ್ ಮಾಡಬಹುದು, ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ನಂಬರ್. 5904948, 5314417A13, 5314417A15, 4782969A16, 1434897A17, 4334807218. ಓಕೆ, ಈ ರೀತಿಯಾಗಿ ಸೀರೀಸ್ ನಮಗೆ ಬಂದಿದೆ. ಸೊ ಅನಲೈಸ್ ಮಾಡೋಣ ಯಾವ ರೀತಿಯಾಗಿ ಈ ಒಂದು ಸೀರೀಸ್ ಬಂದಿದೆ ಅಂತ. SL.NO A1, Edge of Current Data Region. Okay, A2 ನಲ್ಲಿ 1, A2 1 ಇದೆ ಅಲ್ವಾ. A3 ನಲ್ಲಿ ಏನಿದೆ? 3, A3 3 ಇದೆ. ಈ 3 ಹೇಗೆ ಬಂತು ಅಂತ ನೋಡೋದಾದ್ರೆ, ನಾವಲ್ಲಿ ಸ್ಟೆಪ್ ವ್ಯಾಲ್ಯೂನಲ್ಲಿ ಏನಂತ ಕೊಟ್ವಿ, 3 ಅಂತ ಕೊಟ್ವಿ ಅಲ್ವಾ. ಆ 3 ಏನು ಅಂತಂದರೆ ನಾವು ಕಾನ್ಸ್ಟೆಂಟ್ ನಂಬರ್
ಮಲ್ಟಿಪ್ಲೈ ಮಾಡಬೇಕಾಗಿರೋದು ಯಾವುದು ಅಂತ ಆ ಒಂದು ಸ್ಟೆಪ್ ವ್ಯಾಲ್ಯೂನಲ್ಲಿ ಕೊಟ್ಟಿರೋಂಥದ್ದು. ಈಗ 1 × 3 ಮಾಡಿದಾಗ ನಮಗೆ ಆನ್ಸರ್ ಬರೋದು 3 ಅಲ್ವಾ. ಸೊ ಆ 3 ನಮಗೆ ಸೆಕೆಂಡ್ ವ್ಯಾಲ್ಯೂ ಆಗಿ ಬಂದಿದೆ. ಸೀರೀಸಲ್ಲಿ ಸೆಕೆಂಡ್ ನಂಬರ್ 3 ಬಂದಿರೋದು 1 × 3 ಮಾಡಿದಾಗ ಬರುತ್ತಲ್ಲ ಆ ಒಂದು ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. 9 A4 ಅಲ್ಲಿ 9 ಇದೆ. ಈ 9 ಹೇಗೆ ಬಂತು? A3ನಲ್ಲಿ 3 ಇದೆ ಅಲ್ವಾ, ಇಂಟು 3 ಮಾಡಿದಾಗ ನಮಗೆ 9 ಅಂತ ರಿಸಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟು 27 A5 27. ಓಕೆ, ಈ 27 ಹೇಗೆ ಬಂತು? ಥರ್ಡ್ ನಂಬರ್ ಏನು ಬಂದಿದೆ ಈ ಸೀರೀಸಲ್ಲಿ 9 ಅಂತ, 9 × 3 ಮಾಡಿದಾಗ 27. ಓಕೆ, ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ನೋಡೋದಾದರೆ 27 × 3 ಮಾಡಿದಾಗ ಏನು ರಿಸಲ್ಟ್ ಬರುತ್ತೋ ಆ ನಂಬರ್ ನಮಗೆ ಬಂದಿರುತ್ತೆ. 81 ಬರಬೇಕು, ಚೆಕ್ ಮಾಡೋಣ ಇದೆಯಾ ಅಂತ. 81 A6. ಓಕೆ, ಬಂದಿದೆ. ನೆಕ್ಸ್ಟು 81 × 3 ಮಾಡಿದಾಗ ಏನು ಬರುತ್ತೆ? 243 A7 243. ಓಕೆ, ಅಫ್ಕೋರ್ಸ್ ಎಲ್ಲ ಒಂದು ಸೀರೀಸು ಕೂಡ ಇದೇ ರೀತಿಯಾಗಿ ಮೆಥಡನ್ನು ಫಾಲೋ ಮಾಡುತ್ತೆ. ಓಕೆ, ಅಫ್ಕೋರ್ಸ್ ಈ ಒಂದು ಸೀರೀಸನ್ನು ನಾವು ಜಾಸ್ತಿ ಬಳಕೆ ಮಾಡೋದಿಲ್ಲ, ಆದರೂ ಕೂಡ ತಿಳ್ಕೊಂಡಿರಬೇಕು ಅಂತ ಈ ಒಂದು ಸಂಚಿಕೆಯನ್ನು ಮಾಡಿರೋಂಥದ್ದು. ಹೋಪ್ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.